नमस्कार वीक्षकरे, वेलकम बैक टू माय चैनल। सो इवत्तिन वीडियोदल्ली नानु निम्म हत्र निम्म रिलेशनशिप मत्तु कंपैटिबिलिटी बग्गे प्रिडिक्शन्स अंद्रे प्रेजेंट मत्तु फ्यूचर बग्गे मातड्ता होग्तीनि। सो नीवेन् माड्बेकागुत्ते अंद्रे इल्ली मूरु कार्ड पैल इदे, मूररल्ली ओंदन्न सेलेक्ट् माडि, नीवु इष्टपडुव व्यक्तियन्न नेनेदु कार्ड पैल्न सेलेक्ट् माड्बेकागुत्ते। ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಬೇಕಾಗುತ್ತೆ, ನೀವು ಮದುವೆ ಆಗಿರುವ ವ್ಯಕ್ತಿ ಅಥವಾ ಪ್ರೀತಿಸುವ ವ್ಯಕ್ತಿ, ಯು ನೋ ಅ ಪರ್ಸನ್ ಇನ್ ಯುವರ್ ಮೈಂಡ್ ಹೂಮ್ ಯು ರಿಯಲಿ ಲವ್. ಸೊ ಈ ವ್ಯಕ್ತಿ ಮತ್ತು ನಿಮ್ಮ ಕಂಪ್ಯಾಟಿಬಿಲಿಟಿ, ಇಟ್ಸ್ ಅ ಲವ್ ರಿಲೇಶನ್ಶಿಪ್ ರೀಡಿಂಗ್. ಸೊ ಯಾ ಹೇಗಿದೆ ಮತ್ತು ಏನು ಚೇಂಜಸ್ನ ನೀವು ನೋಡ್ತೀರಾ, ಏನು ಡಿಫ್ರೆನ್ಸಸ್ ಇದೆ, ಏನು ಸಿಮಿಲ್ಯಾರಿಟೀಸ್ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಸೊ ಇಲ್ಲಿ ಮೂರು ಕಾರ್ಡ್ ಪೈಲ್ ಇದೆ, ಒಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ಮೊದಲನೇದು, ಎರಡನೇದು ಹಾಗೂ ಮೂರನೆಯದು, ಮೂರರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಿ. ಓಕೆ, ಹಿಯರ್ ಯು ಗೋ, ಲೆಟ್ ಮೀ ಸ್ಟಾರ್ಟ್. ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತೇನೆ. ನಿಮಗೆ ಇದು ಇಂಟ್ಯೂಟಿವ್ ಆಗಿ ರೆಸೊನೇಟ್ ಆಗಿದೆ ಅಂದರೆ ಇದರ ರೀಡಿಂಗ್ ಮಾಡ್ತೇನೆ. ಸೊ ನಿಮ್ಮ ವಾಂಟ್ಸ್ ಏನಾಗಿದೆ, ರಿಲೇಷನ್ಶಿಪ್ನಲ್ಲಿ ಬೇಕು ಬೇಡಗಳಿರುತ್ತೆ, ಏನು ನಿಮಗೆ ಬೇಕಾಗಿದೆ ಹಾಗೂ ಅವ್ರಿಗೆ ಏನು ಬೇಕಾಗಿದೆ, ವಾಟ್ ದೇ ವಾಂಟ್ ಇನ್ ದಿಸ್ ರಿಲೇಷನ್ಶಿಪ್, ಡಿಫ್ರೆನ್ಸಸ್ ಏನಿದೆ, ಸಿಮಿಲ್ಯಾರಿಟೀಸ್ ಏನಿದೆ ಈ ರಿಲೇಷನ್ಶಿಪ್ನಲ್ಲಿ, ಎಮೋಷ್ನಲ್ ಕಂಪ್ಯಾಟಿಬಿಲಿಟಿ ಹೇಗಿದೆ, ಫಿಸಿಕಲ್ ಕಂಪ್ಯಾಟಿಬಿಲಿಟಿ ಹೇಗಿದೆ, ಮೆಂಟಲ್ ಕಂಪ್ಯಾಟಿಬಿಲಿಟಿ ಅಂದರೆ ಫಿಸಿಕಲ್, ಇಮೋಷ್ನಲ್ ಫಿಸಿಕಲ್ ಆ್ಯಂಡ್ ಮೆಂಟಲ್. ಇಮೋಷ್ನಲ್ ಅಂದರೆ ಫೀಲಿಂಗ್ಸ್, ನಿಮ್ಮ ಅವರ ಒಂದು ಫೀಲಿಂಗ್ಸ್ ಹೇಗಿದೆ ಒಟ್ಟಿಗೆ ನೋಡಿದಾಗ, ಹಾಗೂ ಫಿಸಿಕಲ್ ಒಂದು ಕನೆಕ್ಷನ್ ಹೇಗಿದೆ, ಅದಾದ ನಂತರ ಮೆಂಟಲಿ ಇಬ್ಬರು ಏನು ಯೋಚನೆ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ ಬಗ್ಗೆ. ಸೊ ಅದರ ಒಂದು ಯೂನಿಯನ್ ಆಗಿರುತ್ತೆ, ಇದು ಫ್ಯೂಚರ್ ಆಗಿರುತ್ತೆ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಟು ಯು, ವಾಂಟ್ಸ್ ಕ್ವೀನ್ ಆಫ್ ಬೋಸ್ ಬರ್ತಾ ಇದೆ. ಓಕೆ, ಅವರ ವಾಂಟ್ಸ್ ಏನಾಗಿದೆ, ದ ಗಾರ್ಡಿಯನ್ ಕಾರ್ಡ್ ಬರ್ತಾ ಇದೆ. ಓಕೆ, ಡಿಫ್ರೆನ್ಸಸ್. ಓಕೆ, ಹರ್ಮೆಟ್ ಕಾರ್ಡ್, ಸಿಮಿಲ್ಯಾರಿಟೀಸ್ ಹರ್ಮೆಟ್, ಟ್ರೆಡಿಷನ್, ನೈನ್ ಆಫ್ ಸ್ಟೋನ್ಸ್, ಇಮೋಷ್ನಲಿ ತುಂಬ ಟ್ರೆಡಿಷ್ನಲ್ ಪೀಪಲ್ ಅನ್ನೋ ಥರ ಬರ್ತಾ ಇದೆ, ಕ್ವೀನ್ ಆಫ್ ಆರೋಸ್ ಬರ್ತಾ ಇದೆ, ಫಿಸಿಕಲ್ ಕಂಪ್ಯಾಟಿಬಿಲಿಟಿ ಲುಕ್ಸ್ ಗುಡ್, ಬೋರ್ಡಮ್ ಬರ್ತಾ ಇದೆ, ಮೆಂಟಲಿ ಕನೆಕ್ಷನ್ ಇಲ್ಲ, ಮೇ ಬಿ ಮಾತು ಅಷ್ಟು ಬೆಸ್ಟ್ ಆಗಿಲ್ಲ, ನಿಮ್ಮ ಅವರ ಕಮ್ಯುನಿಕೇಷನ್ ಅಷ್ಟು ಬೆಸ್ಟ್ ಆಗಿಲ್ಲ, ನೀವು ಯೋಚನೆ ಮಾಡೋದು ಅವರು ಯೋಚನೆ ಮಾಡೋದು ಸಿಂಕ್ ಆಗ್ತಾ ಇಲ್ಲ, ಆ ಥರ ಈ ಕಾರ್ಡ್ ಎನರ್ಜಿ ಇದೆ. ಫ್ಯೂಚರ್ನಲ್ಲಿ ದ ಬ್ರೆತ್ ಆಫ್ ಲೈಫ್, ಏಸ್ ಆಫ್ ಆರೋಸ್ ಬರ್ತಾ ಇದೆ. ಸೊ ಇಬ್ಬರೂ ತುಂಬಾ ಲಾಯಲ್ ಆ್ಯಂಡ್ ಟ್ರೂತ್ಫುಲ್, ಅಂದರೆ ಇಬ್ಬರು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ, ಕಮ್ಯುನಿಕೇಷನ್ ಇಸ್ ಲ್ಯಾಕಿಂಗ್. ಆನ್ ದ ಹೋಲ್ ನೋಡಿದಾಗ ಏನರ್ಥ ಅಂದರೆ ಇಬ್ಬರು ಕಮ್ಯುನಿಕೇಷನ್ ಪಾಸಿಟಿವ್ ಆಗಿಲ್ಲ, ಗೊಂದಲಗಳು ಜಗಳಗಳು ಜಾಸ್ತಿ ನಡೀತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತೂ ಈ ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇದ್ದೀನಿ. ಈ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ಎನರ್ಜಿ ಆಗಿದೆ, ಆ್ಯಂಡ್ ಅವರ ಬೇಡಿಕೆ ಲೈಕ್ ವಾಟ್ ದೇ ವಾಂಟ್ ಅಂದರೆ ನೀವು ಇನ್ನು ಇಂಡಿಪೆಂಡೆಂಟ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು, ಕಾನ್ಫಿಡೆಂಟ್ ಆಗಬೇಕು. ಸೊ ಆ ಥರ ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಹಾಗೂ ಅವ್ರಿಗೆ ಏನು ಬೇಕಾಗಿದೆ, ಲೈಕ್ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಹಾಗೂ ನಿಮ್ಮ ಒಂದು ಡಿಫ್ರೆನ್ಸಸ್ ಏನಿದೆ. ಸೊ ಅವರು ನಿಮ್ಮನ್ನು ದೂರ್ತಾರೆ, ನೀವು ಅವರನ್ನು ದೂರ್ತೀರಾ, ಬೇಸಿಕ್ಲಿ ಆ ಒಂದು ಡಿಫ್ರೆನ್ಸಸ್ಸೇ ನೋಡ್ತಾ ಇದ್ದೀನಿ ಇಲ್ಲಿ. ಇಬ್ಬರು ರೆಸ್ಪಾನ್ಸಿಬಿಲಿಟೀಸ್ ತಗೋತಾ ಇಲ್ಲ, ಏನೇ ನಡೆದ್ರೂ ಒಬ್ಬರನ್ನೊಬ್ರು ದೂರ್ತಾ ಇದ್ದೀರಾ, ಆ ಒಂದು ಇಶ್ಯೂ ನಡೀತಾ ಇದೆ. ಅದಾದ ನಂತರ ಡಿಫ್ರೆನ್ಸಸ್, ಇಲ್ಲಿ ರಿಲೇಷನ್ಶಿಪ್ನಲ್ಲಿರುವಂಥ ಡಿಫ್ರೆನ್ಸಸ್ ಏನಂದರೆ, ಕಿಂಗ್ ಆಫ್ ಬೋಸ್ ಬರ್ತಾ ಇದೆ, ಫೈರ್, ಅಗ್ರೆಷನ್, ಕೋಪ, ತುಂಬ ಮನಸ್ಸಿನಲ್ಲಿ ಹಿಂದಿಂದು ಇಟ್ಕೊಂಡು ಜಿದ್ದು ಸಾಧಿಸ್ತಾ ಇರೋದು, ಟಾಕ್ಸಿಕ್ ಆಗಿದೆ, ಫೋರ್ಗಿವ್ನೆಸ್ ಲ್ಯಾಕ್ ಆಗಿದೆ, ಫೋರ್ಗಿವ್ನೆಸ್ ಇಲ್ಲ ರಿಲೇಷನ್ಶಿಪ್ನಲ್ಲಿ. ಇಲ್ಲಿ ಹಾವು ಸರ್ಪಗಳ ಥರ, ಅಂದರೆ ಹಾವಿನ ದ್ವೇಷ ಅಂತೀವಲ್ಲ, ಹಾಗೆ ಈ ರಿಲೇಷನ್ಶಿಪ್ ಮೂಡ್ ಬರ್ತಾ ಇದೆ ಅಂತ ಹೇಳ್ಬೋದು, ಬಟ್ ಇಟ್ಸ್ ನಾಟ್ ಅ ಗುಡ್ ಸೈನ್, ಯು ನೋ. ಆ ಥರ ಟಾಕ್ಸಿಕ್ ಆಗ್ತಾ ಇದೆ ಈ ಕನೆಕ್ಷನ್. ಸಿಮಿಲ್ಯಾರಿಟೀಸ್ ಏನಿದೆ, ಸಿಮಿಲ್ಯಾರಿಟೀಸ್ ಇಸ್
ದಿಸ್ ಇಸ್ ದ ಸಿಮಿಲಾರಿಟಿ. ಹರ್ಮಿಟ್, ಸೊ ನೀವಿಬ್ರು ಏನು ಮಾಡ್ತೀರಾ, ಮಾತನ್ನೇ ಬಿಟ್ಬಿಡ್ತೀರಾ. ಅದು ಸಿಮಿಲರ್ ಆಗಿ ಆ ಒಂದು ಪ್ಯಾಟರ್ನ್ ನೋಡ್ತಾ ಇದ್ದೀನಿ ರಿಲೇಷನ್ಶಿಪ್ನಲ್ಲಿ. ಅಂದರೆ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂದರೆ ಸೊಲ್ಯೂಷನ್ ಹುಡ್ಕೋ ಬದಲು ಇಬ್ಬರು ಶಟ್ ಡೌನ್ ಆಗಿಬಿಡ್ತೀರ, ಇಬ್ಬರು ಮಾತು ಬಿಟ್ಬಿಡ್ತೀರ. ನಾನು ಆಗಲೇ ಹೇಳಿದಾಗೆ ಕಮ್ಯುನಿಕೇಷನ್ ಇಸ್ ಓನ್ಲಿ ಲ್ಯಾಕಿಂಗ್ ಅಂತ. ಸೊ ಇಮೋಷ್ನಲ್ ಕಂಪ್ಯಾಟಿಬಿಲಿಟಿ ಹೇಗಿದೆ ಅಂದರೆ ಟ್ರೆಡಿಷನಲ್ ವ್ಯಾಲ್ಯೂಸ್, ಅಂದರೆ ಇಮೋಷ್ನಲಿ ಇಬ್ಬರು ಸ್ಟ್ರಾಂಗ್ ಆಗೇ ಇದ್ದೀರಾ. ಮನ್ಸ್ ಮಾಡಿದ್ರೆ ಈ ರಿಲೇಷನ್ಶಿಪ್ ಖಂಡಿತವಾಗ್ಲೂ ಒಂದು ಒಳ್ಳೆಯ ತಿರುವನ್ನು ಪಡೆದೇ ಪಡೆಯುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ವ್ಯಾಲ್ಯೂ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ. ಅದಾದ ನಂತರ ಫಿಸಿಕಲ್ ಕಂಪ್ಯಾಟಿಬಿಲಿಟಿನೂ ಚೆನ್ನಾಗೇ ಇದೆ. ಅಟ್ರ್ಯಾಕ್ಷನ್ ಇಸ್ ದೇರ್ ಇನ್ ದಿಸ್ ರಿಲೇಷನ್ಶಿಪ್. ಆ ಒಂದು ಸೆಳೆತ, ಮ್ಯಾಗ್ನೆಟಿಕ್ ಫೀಲ್, ಮ್ಯಾಜಿಕಲ್ ಎನರ್ಜಿ ಖಂಡಿತ ಈ ರಿಲೇಷನ್ಶಿಪ್ನಲ್ಲಿದೆ. ಬಿಕಾಸ್ ಏನೇ ನಡೀತಾ ಇದ್ರು ಸಿಚುವೇಶನ್ಸ್, ಒಂದು ಈ ಒಂದು ಫೇಸ್ ಅಂತ ಹೇಳ್ತೀವಲ್ಲ, ಸಿಚುವೇಶನ್, ಆ ಒಂದು ಪ್ರೆಸೆಂಟ್ ಎನರ್ಜಿ ಮತ್ತು ಪಾಸ್ಟ್ ನಡೆದಿರುವ ಘಟನೆಗಳಿಂದ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಹೊರತು ಬೇಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಫಿಸಿಕಲಿ ಆ್ಯಂಡ್ ಇಮೋಷ್ನಲಿ ದೇರ್ ಇಸ್ ಅ ಗುಡ್ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಆದರೆ ಮೆಂಟಲಿ ನಾನು ಹೇಳಿದಾಗೆ ಕಮ್ಯುನಿಕೇಷನ್ ಇಸ್ ಜಸ್ಟ್ ವರ್ಸ್ಟ್ ಅಂತ ಹೇಳ್ತೀನಿ. ಯು ಹ್ಯಾವ್ ಟು ಗೋ, ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಸೊ ಫೈನಲಿ ಫ್ಯೂಚರ್ ನೀವಿಬ್ಬರೂ ಸೇರಿ ಈ ರಿಲೇಷನ್ಶಿಪ್ನ ಸರಿ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ವಿತಿನ್ 6 ಮಂತ್ಸ್ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಇಬ್ಬರೂ ಫೊಗಿವ್ ಮಾಡಬೇಕಾಗತ್ತೆ. ಇಬ್ಬರು ಒಬ್ಬರನ್ನ ಒಬ್ಬರು ಹರ್ಟ್ ಮಾಡ್ತಾ ಇದ್ದೀರಾ ಮಾತುಗಳಲ್ಲಿ, ಅದನ್ನು ಚೇಂಜ್ ಮಾಡಬೇಕಾಗತ್ತೆ, ಆ ಪ್ಯಾಟರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಬೇಸಿಕ್ಲಿ ದಟ್ ಈಸ್ ವಾಟ್ ಐ ಸೀ ಓವರ್ ಹಿಯರ್. ಸೊ ಇಫ್ ಯು ಬೋತ್ ಡಿಸೈಡ್, ಇದು ಒಬ್ಬರು ಡಿಸಿಷನ್ ಅಲ್ಲ, ಇಬ್ಬರು ಡಿಸೈಡ್ ಮಾಡಿದ್ರೆ ಈ ರಿಲೇಷನ್ಶಿಪ್ ಆದಷ್ಟು ಬೇಗನೆ ಹೀಲ್ ಆಗುತ್ತೆ. ಆ್ಯಂಡ್ ದೇರ್ ಇಸ್ ಲೈಫ್ ಇನ್ ದಿಸ್ ರಿಲೇಷನ್ಶಿಪ್. ಈ ರಿಲೇಷನ್ಶಿಪ್ನಲ್ಲಿ ಪ್ರೀತಿ ಇದೆ. ಹಾಗೆ ಬೇರೆಯವರಿಂದ ಅಥವಾ ಬೇರೆ ಜನರಿಂದ ಇನ್ಫ್ಲೂಯೆನ್ಸ್ ಆಗಿ ಕೆಟ್ಟ ಘಟನೆಗಳಿಂದ ಏನೇನೋ ನಡೀತಾ ಇರ್ಬೋದು, ಆದರೆ ಫ್ಯೂಚರ್ ಇಸ್ ರಿಯಲಿ ಗುಡ್. ಸೊ ದ್ಯಾಟ್ ವಾಸ್ ಯೋರ್ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್ಡ್ ಯು. ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಈಗ ಮಾಡ್ತೀನಿ. ಸೆಕೆಂಡ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಈಗ ಮಾಡ್ತೀನಿ. ಕಂಪ್ಯಾಟಿಬಿಲಿಟಿ, ರಿಲೇಷನ್ಶಿಪ್ ಹೇಗಿದೆ, ಏನು ಫ್ಯೂಚರ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಿಮ್ಮ ವಾಂಟ್ಸ್ ಏನು, ನಿಮಗೇನು ಬೇಕು ರಿಲೇಷನ್ಶಿಪ್ನಲ್ಲಿ, ಅವ್ರಿಗೇನು ಬೇಕಾಗಿದೆ, ಡಿಫ್ರೆನ್ಸಸ್ ಏನಿದೆ, ಸಿಮಿಲಾರಿಟೀಸ್ ಏನಿದೆ, ಫೀಲಿಂಗ್ಸ್ ಹೇಗಿದೆ, ಫಿಸಿಕಲ್ ಕನೆಕ್ಷನ್ ಹೇಗಿದೆ, ಮೆಂಟಲ್ ಕಂಪ್ಯಾಟಿಬಿಲಿಟಿ ಹೇಗಿದೆ, ಅಂದರೆ ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಫ್ಯೂಚರ್. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಟು ಯು ಸೀಯಿಂಗ್ ಆಲ್ ದ ಕಾರ್ಡ್ಸ್. ಹ್ಯಾಂಗ್ಡ್ ಮ್ಯಾನ್ ಆ್ಯಂಡ್ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ದ ಫೂಲ್ಸ್ ಎನರ್ಜಿ, ನೈನ್ ಆಫ್ ಸ್ಪಾಟ್ಸ್ ಲವರ್ಸ್ ಕಾರ್ಡ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಓವರ್ ಹಿಯರ್ ಲುಕಿಂಗ್ ಆಲ್ ದ ಕಾರ್ಡ್ಸ್ನ ನೋಡಿ ಎನರ್ಜಿ ಒಂದು ಜನ್ರಲ್ ಆಗಿ ತಗೋಬೇಕು ಅಂದರೆ ಯೆಸ್, ದೇರ್ ಇಸ್ ಜಸ್ಟ್ ಲವ್, ಫ್ಲೋಯಿಂಗ್ ಲವ್, ಇಮೋಷ್ನಲ್ ಕನೆಕ್ಷನ್ ಇಸ್ ಗುಡ್ ಬಿಕಾಸ್ ಲವರ್ಸ್ ಕಾರ್ಡ್ ಇದೆ. ದಟ್ಸ್ ಅ ಬೂನ್ ಆ್ಯಂಡ್ ಬ್ಲೆಸ್ಸಿಂಗ್ ಅಂತಲೂ ಹೇಳ್ಬೋದು. ಸೊ ನಿಮಗೇನು ಬೇಕಾಗಿದೆ, ನಿಮಗೆ ಯು ಆರ್ ಅ ಪರ್ಸನ್ ವಿತ್ ಬ್ರೈಟ್ನೆಸ್. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ರಿಲೇಷನ್ಶಿಪ್ನಲ್ಲಿ ಅಂದರೆ ಆ್ಯಕ್ಟಿವ್ ಆಗಿರಬೇಕು, ಆಚೆ ಹೋಗಬೇಕು, ಟ್ರಿಪ್ಸ್ನ ಮಾಡಬೇಕು, ಲೈಕ್ ವೆಕೇಷನ್ಗೆ ಹೋಗಬೇಕು, ಎಂಜಾಯ್ ಮಾಡಬೇಕು ಲೈಫ್ನ, ನೇಚರ್ ಜೊತೆ ಕನೆಕ್ಟ್ ಆಗಬೇಕು, ಆ ಥರ ಟ್ರಾವೆಲ್ ಮಾಡಬೇಕು, ಆ ಥರ ಎಲ್ಲ ನಿಮಗೆ ಈ ರಿಲೇಷನ್ಶಿಪ್ನಲ್ಲಿ ಆಸೆಗಳಿದೆ. ಅವ್ರಿಗೇನಿದೆ, ಅವರ ವಾಂಟ್ಸ್ ಏನಾಗಿದೆ, ಮ್ಯಾಜಿಕಲ್ ಆಗಿದೆ, ಮ್ಯಾಜಿಕಲ್ ಮ್ಯಾಜಿಷಿಯನ್ ಅಂದರೆ ಅವ್ರಿಗೂ ನಿಮ್ಮಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಏನಾದರೂ ಲೈಕ್ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ರಿಲೇಷನ್ಶಿಪ್ಗೆ, ಏನಾದರೂ ನನ್ನ ವೈಫ್ ಎಫರ್ಟ್ ಅಥವಾ ನನ್ನ ಹಸ್ಬೆಂಡ್ ಎಫರ್ಟ್ ಹಾಕಬೇಕು, ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸಸ್ನ ಕೊಡಬೇಕು, ಆ ಥರ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಎನಿ ಹಾವ್ ಇಬ್ಬರು ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದೀರಾ ಅದು ಒಳ್ಳೆಯದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ. ರಿಲೇಷನ್ಶಿಪ್ ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದನ್ನು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಇನ್ನು ರೂಟೆಡ್ ಆ್ಯಂಡ್ ಸ್ಟ್ರಾಂಗ್ ಆಗುತ್ತೆ ಈ ರಿಲೇಷನ್ಶಿಪ್. ಡಿಫ್ರೆನ್ಸಸ್ ಏನಿದೆ ಅಂದರೆ ಆ್ಯಕ್ಚುಲಿ ನೀವೇನು ಅಂದ್ಕೊಳ್ತಾ ಇದ್ದೀರಾ ಆ ಒಂದು ವಿಚಾರಗಳು ನಡೀತಾ ಇಲ್ಲ, ಅದರಿಂದ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ, ಇಬ್ಬರು ಮನಸ್ತಾಪದಲ್ಲಿದ್ದೀರಾ, ಮುಂಗೋಪ ಹಾಗೂ ವಿಚಾರಗಳು ಅಷ್ಟು ಬೆಸ್ಟ್ ಆಗಿಲ್ಲ. ಯಾಕಂದರೆ ನೀವೇನು ಹೇಳ್ತೀರಾ ಅಂದರೆ ನೀನು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ, ಅವ್ರೇನು ಹೇಳ್ತಾರೆ ಅಂದರೆ ನೀನು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಬಟ್ ಕೊನೆಗೆ ಇಬ್ರಿಗೂ ಏನು ಬೇಕಾಗಿದೆ, ಈ ರಿಲೇಷನ್ಶಿಪ್ ಮ್ಯಾಜಿಕಲ್ ಆಗಿರಬೇಕು ಆ್ಯಂಡ್ ಲೈವ್ಲಿ ಆಗಿರಬೇಕು, ಹ್ಯಾಪಿನಿಂಗ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಬ್ರಿಗೂ ಇದೆ. ಆದರೆ ಇಬ್ಬರು ಎಫರ್ಟ್ಸ್ ಹಾಕ್ತಾ ಇಲ್ಲ,
then what is the use when you both are not putting efforts yen agutte idrinda alva adond problem ide similarities enide andre atiyada preeti dependency nu ide illi enagutte andre freedom irbeku relationship nalli freedom is important nan jothene irbeku yavaglu aa ond vichara irbardu social life na strong maadkobekagutte similarities ee card spread nalli irodrinda ibru kuda equal aagi ईक्वल अमाउंट आगे एफर्ट्स हाकोदक्किंत प्रीतिस्तीरा आ वंदु गौरव प्रीति इदे इदिया अंत केळिद्रे इदे अंताने हेळ्तीनि इमोशनली हैंग्ड मैन इमोशनली नम्म आगिदे प्रेजेंट प्रेजेंट बग्गे मातड्तिदीनि बिदु बेस एनर्जी अंद्रे इदु निम्म मदुवे अथवा नीवु अवर्न तिळ्कोंडागिंद ई कनेक्षन इदे आद्रे ईग हैंग्ड मैन सिचुवेशन नीवु इमोशनली ಅಷ್ಟು ಬೆಸ್ಟ್ ಸಿಚುವೇಶನ್ ನ ಅನುಭವಿಸ್ತಿಲ್ಲ ಆ ಒಂದು ಎನರ್ಜಿ ಬೆಸ್ಟ್ ಆಗಿಲ್ಲ ಯಾಕಂದ್ರೆ ಇಬ್ರು ಮಾತ್ ಕಮ್ಮಿ ಮಾಡಿದಿರ ಅಂತ ಹೇಳಬಹುದು ಫಿಸಿಕಲ್ ಕಂಪ್ಯಾಟಿಬಿಲಿಟಿ ನೈಟ್ ಆಫ್ ವಾಂಡ್ಸ್ ಬಂದಿದೆ ಸೋ ಇಲ್ಲಿ ಒಬ್ಬರಿಗೆ ಮಾತ್ರ ಫಿಸಿಕಲಿ ಇಂಟರೆಸ್ಟ್ ಜಾಸ್ತಿ ಇದೆ ಇನ್ನೊಬ್ಬರಿಗೆ ಇಲ್ಲ ಸೋ ಹಾಗಿದೆ ಇಲ್ಲಿ ಐ ಡೋಂಟ್ ನೋ ವೈ ಬಟ್ ಯು ಶುಡ್ ಓನ್ಲಿ ಸಾರ್ಟ್ ಔಟ್ ಒಬ್ಬರಿಗೆ ಇಂಟರೆಸ್ಟ್ ಇದೆ ಇನ್ನೊಬ್ಬರಿಗೆ ಇಂಟರೆಸ್ಟ್ ಇಲ್ಲ ಆತರ ಇದೆ ಇಶ್ಯೂ ಒಬ್ಬರಿಗೆ ಅತಿಯಾಗಿ ಲೈಕ್ ಐ ಹ್ಯಾವ್ ಟು ಬಿ ವಿತ್ ಹರ್ ಅಥವಾ ವಿತ್ ಹಿಮ್ ಅಂತ ಇನ್ನೊಬ್ರಿಗೆ ಇಲ್ಲ ಅದು ಆ ಒಂದು ಕೋಪ ಮನಸ್ತಾಪಗಳಿಂದ ಅವರು ತುಂಬ ಸ್ಟ್ಯಾಗ್ನೆಂಟ್ ಆಗಿದೆ ಅಂದರೆ ಏನೂ ಮಾಡ್ತಾ ಇಲ್ಲ ಕನೆಕ್ಷನ್ಗೆ ಮೆಂಟಲ್ ಕಂಪ್ಯಾಟಿಬಿಲಿಟಿ ಫೂಲ್ಸ್ ಎನರ್ಜಿ ಇದೆ ಅಂದರೆ ಈ ರಿಲೇಷನ್ಶಿಪ್ಗೆ ಗೋಲ್ ಇಲ್ಲ ಅಂದರೆ ಮುಂದೆ ಹೇಗಿರಬೇಕು ಒಂದು ಪ್ಲ್ಯಾನ್ ಇಲ್ಲ ಅದೇ ಲ್ಯಾಕಿಂಗ್ ಆಗಿದೆ ಅದರಿಂದನೇ ಇಷ್ಟೆಲ್ಲ ಇಶ್ಯೂಸ್ ಬರ್ತಾ ಇದೆ ಪ್ಲ್ಯಾನಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆರ್ಗನೈಸ್ಡ್ ಆಗಿಲ್ಲ ಅಂದ್ರೆ ಹೀಗಿರಬೇಕು ಹಾಗಿರಬೇಕು ನಾವು ಇನ್ನ 5 ವರ್ಷದಲ್ಲಿ ಇಷ್ಟೆಲ್ಲ ಮಾಡಬೇಕು ಆ ತರ ಗೋಲ್ ಸೆಟ್ಸ್ ಇಲ್ಲ ಹೆಂಗಂದ್ರಂಗ ಹೋಗ್ತಾ ಇದೆ ಕನೆಕ್ಷನ್ ಯಾವದಾರಿಯಾದ್ರೂ ಅಡ್ಡದಾರಿಯಾದ್ರೂ ಪರವಾಗಿಲ್ಲ ಲೈಕ್ ಆ ಒಂದು ದೃಷ್ಟಿಕೋನನೇ ಬೆಸ್ಟ್ ಆಗಿಲ್ಲ ಆಸೆ ಎಲ್ಲ ಇದೆ ಆದ್ರೆ ಆಸೆಗೆ ದಾರಿ ಇಬ್ರು ಹುಡುಕ್ತಾ ಇಲ್ಲ ಸೋ ಅದೊಂದು ಇಶ್ಯೂ ಅದನ್ನ ಸಾರ್ಟ್ ಔಟ್ ನೀವೇ ಮಾಡ್ಕೋಬೇಕು ಅಂಡ್ ದಿ ಫ್ಯೂಚರ್ ಹೇಗಿದೆ ಕ್ವೀನ್ ಆಫ್ ಕಪ್ಸ್ ದಿಸ್ ಇಸ್ ಜಸ್ಟ್ ಅಮೇಝಿಂಗ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇಮೋಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ಗೆ ಇದು ತುಂಬ ಬೆಸ್ಟ್ ಕಾರ್ಡ್ ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ತುಂಬ ಚೆನ್ನಾಗಿರುತ್ತೆ 12 ತಿಂಗಳಲ್ಲಿ ನೀವು 12 ಮಂತ್ಸ್ನಲ್ಲೇ ತುಂಬ ಬದಲಾವಣೆ ನೋಡ್ತೀರಾ ಈ ಕನೆಕ್ಷನ್ನಲ್ಲಿ ನಾನು ಹೇಳಿರುವ ಒಂದಷ್ಟು ವಿಚಾರವನ್ನು ನೀವು ಅರ್ಥ ಮಾಡ್ಕೊಂಡು ಚೇಂಜ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿಯೇ ಇರುತ್ತೆ ರಿಲೇಷನ್ಶಿಪ್ ಇದು ಐ ಡೋಂಟ್ ಸಿ ಎನಿ ಬ್ಯಾಡ್ ಸೈನ್ಸ್ ಬಟ್ ಇದೆ ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂತ ಹೇಳಲ್ಲ ಸಾಲ್ವ್ ಮಾಡ್ಕೋಬೇಕು ಸೊ ದ್ಯಾಟ್ ವಾಸ್ ಯೋರ್ ರೀಡಿಂಗ್ ನೆಕ್ಸ್ಟ್ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರು ರೀಡಿಂಗ್ ಮಾಡ್ತೀನಿ ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತೀನಿ ಹೇಗಿದೆ ಕನೆಕ್ಷನ್ ನಿಮ್ಮ ಪಾರ್ಟ್ನರ್ ಜೊತೆ ಹೇಗಿದೆ ಕನೆಕ್ಷನ್ ನಿಮಗೇನು ಬೇಕಾಗಿದೆ ಈ ರಿಲೇಷನ್ಶಿಪ್ನಲ್ಲಿ ಅವ್ರಿಗೇನು ಬೇಕಾಗಿದೆ ಈ ರಿಲೇಷನ್ಶಿಪ್ನಲ್ಲಿ ಡಿಫ್ರೆನ್ಸಸ್ ಏನಿದೆ ಸಿಮಿಲ್ಯಾರಿಟೀಸ್ ಏನಿದೆ ಇಮೋಷ್ನಲಿ ಹೇಗಿದ್ದೀರಾ ಫಿಸಿಕಲಿ ಹೇಗಿದ್ದೀರಾ ನೀವಿಬ್ರು ಮೆಂಟಲಿ ಹೇಗಿದ್ದೀರಾ ಫ್ಯೂಚರ್ ಹೇಗಿದೆ ಸೊ ಈ ವಿಚಾರದ ಬಗ್ಗೆ ರೀಡಿಂಗ್ ಸೆವೆನ್ ಆಫ್ ಪೆಂಟಿಕಲ್ಸ್ 9 ಆಫ್ ವಾಂಡ್ಸ್ 10 ಆಫ್ ಕಪ್ಸ್ ಬರ್ತಾ ಇದೆ 2 ಆಫ್ ಸ್ವಾರ್ಡ್ಸ್ ಇದೆ 5 ಆಫ್ ಪೆಂಟಿಕಲ್ಸ್ ಟೆಂಪರೆನ್ಸ್ ಕಾರ್ಡ್ ದ ವರ್ಲ್ಡ್ ಎನರ್ಜಿ ಕಿಂಗ್ ಆಫ್ ಸ್ಪಾಟ್ಸ್ ಸೊ ಈ ರಿಲೇಷನ್ಶಿಪ್ನಲ್ಲಿ ತುಂಬ ಏಳು ಬೀಳುಗಳು ನೋಡ್ತಾ ಇದ್ದೀನಿ ಚಾಲೆಂಜಸ್ ಜಾಸ್ತಿ ಇದೆ ರಿಲೇಷನ್ಶಿಪ್ನಲ್ಲಿ ನಿಮಗೇನು ಬೇಕಾಗಿದೆ ಅಂದರೆ ಸಾಲ್ವ್ ಅಂದರೆ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಅತಿಯಾಗಿರೋದ್ರಿಂದ ಸಾಲ್ವ್ ಮಾಡ್ಕೋಬೇಕು ಆಪ್ಷನ್ಸ್ ಏನಿದೆ ಅಂತ ನೋಡ್ತಾ ಇದ್ದೀರಾ ನಿಮಗೆ ನಿಮ್ಮ ಪಾರ್ಟ್ನರ್ ನಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಅವರು ಬೇರೆ ದಾರಿಗಳನ್ನ ಹುಡುಕಬೇಕು ಹೀಗೆ ಇದ್ದರೆ ಒಳ್ಳೇದಲ್ಲ ಅಂದರೆ ಏನೋ ಒಂದು ದೊಡ್ಡ ಪ್ರಾಬ್ಲಮಲ್ಲಿ ಇಬ್ಬರು ಸಿಕ್ಕಾಕೊಂಡಿರೋದ್ರಿಂದ ಅದಕ್ಕೇನಾದರೂ ಒಂದು ವಿಚಾರದಲ್ಲಿ ಎಫರ್ಟ್ ಹಾಕಬೇಕು ಅಥವಾ ನಿಮಗೀಗ ಈಗ ಅನ್ನಿಸ್ತಾ ಇರ್ಬೋದು ಈ ರಿಲೇಷನ್ಶಿಪ್ಪೇ ಬೇಡ ಅಂತ ಬಿಕಾಸ್ ಇದು ಆಪ್ಷನ್ಸ್ ಆಗಿರೋದ್ರಿಂದ ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆ ಮೇ ಬಿ ಅವ್ರು ಹಾಗೆ ವರ್ತಿಸ್ತಾ ಇದ್ದಾರೆ ನಿಮ್ಮ ಹತ್ರ ಅವ್ರಿಗೇನು ಬೇಕಾಗಿದೆ ಅಂದರೆ 9 ಆಫ್ ವಾಂಡ್ಸ್ ಅವ್ರಿಗೆ ನಿಮ್ಮಿಂದ ಏನು ಬೇಕಾಗಿದೆ ಅಂದರೆ ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ನೀವೆಲ್ಲ ಮಾಡಬೇಕು ಆ್ಯಂಡ್ ನೀವೇನು ಮಾಡ್ತಾ ಇಲ್ಲ ಆ ಒಂದು ಭಾವ ಇದೆ ಅವ್ರಿಗೆ ಆ ಒಂದು ಯೋಚನೆ ನಿಮ್ಮ ಬಗ್ಗೆ ಇದೆ ಬಟ್ ಅದು ನಿಮಗೆ ಗೊತ್ತಿದೆ ನೀವೇನು ಮಾಡ್ತಾ ಇದ್ದೀರಾ ಹಾಗೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಬಟ್ ಅವರು ಹಾಗೆ ಪರ್ಸೀವ್ ಮಾಡ್ತಾ ಇದ್ದಾರೆ ಹಾಗೆ ನೋಡ್ತಾ ಇದ್ದಾರೆ ಈ ರಿಲೇಷನ್ಶಿಪ್ನ
सो डिफरेंसेस ಏನಿದೆ ಅಂದ್ರೆ 10 ಆಫ್ ಕಪ್ಸ್ ಬರ್ತಾ ಇದೆ ಎಮೋಷನಲ್ ಕಂಪ್ಯಾಟಿಬಿಲಿಟಿ ಇಸ್ ನಾಟ್ देयर ಓಕೆ ಅಂದ್ರೆ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ ಅವರು ಇಲ್ಲ ಹಾಗೆ ಅವರು ನಿಮ್ಮ ಪ್ರೀತಿನ ಗೌರವಿಸುವ ಒಂದು ಸ್ಥಿತಿನಲ್ಲಿಲ್ಲ actually ಈ ರಿಲೇಶನ್ಶಿಪ್ ಸ್ಪ್ರೆಡ್ ಯಾರ್ ಸೆಲೆಕ್ಟ್ ಮಾಡಿದರೆ ಅಷ್ಟು ಬೆಸ್ಟ್ ಆಗಿ ಬರ್ತಾ ಇಲ್ಲ ರೀಡಿಂಗ್ ಏನಿದೆ ಅದನ್ನ ಹೇಳ್ತೀನಿ ನಿಮಗೆ ರೆಸೋನೇಟ್ ಆದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಯು ಕ್ಯಾನ್ ಲೆಟ್ ಗೋ ದಿಸ್ ವಿಡಿಯೋ ಬಟ್ ಕಾರ್ಡ್ನಲ್ಲಿ ಏನು ಎನರ್ಜಿ ಇರುತ್ತೆ ಅದನ್ನ ನಾನು ಹೇಳ್ತೀನಿ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಇಬ್ರು ಕೂಡ ಒಂದು ಫೀಲಿಂಗ್ ವೈಸ್ ಒಂದು ಮಾನಸಿಕವಾಗಿ ಇಬ್ರು ಕನೆಕ್ಟ್ ಆಗಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರ ಅದೇ ಒಂದು ಡಿಫರೆನ್ಸಸ್ ನನ್ನ ಅವಳ ಅರ್ಥ ಮಾಡ್ಕೊತಾ ಇಲ್ಲ ಅಥವಾ ಅವನು ನನ್ನ ಅರ್ಥ ಮಾಡ್ಕೊತಾ ಇಲ್ಲ ಆತರ ಒಂದು ಈಗೋ ಸೆಂಟ್ರಿಕ್ ಕನೆಕ್ಷನ್ ಆಗಿಬಿಟ್ಟಿದೆ ಸಿಮಿಲಾರಿಟೀಸ್ ಏನಿದೆ ಸಿಮಿಲಾರಿಟೀಸ್ ಟು ಆಫ್ ಸ್ವಾರ್ಡ್ಸ್ ಇದೆ ಇಬ್ರು ಕೂಡ ಫಿಕಲ್ ಮೈಂಡೆಡ್ ಆಗಿದ್ದೀರಾ ಫಿಕಲ್ ಮೈಂಡೆಡ್ ಅಂದ್ರೆ ಏನು ಅರ್ಥ ಬೇಕು ಬೇಡ ಈ ರಿಲೇಶನ್ಶಿಪ್ ಬೇಕಾ ಬೇಡವಾ ಬಿಟ್ಬಿಡಣ ಇರಬೇಕಾ ಈ ತರ ಒಂದು ಡೈಲಮಾದಲ್ಲಿ ಇದ್ದೀರಾ ಓಕೆ ಐ ಸೀ देयर ಆರ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಒಂದು ಎರಡು ಪ್ರಾಬ್ಲಮ್ ಆದ್ರೆ ಅರ್ಥ ಆಗುತ್ತೆ ಆದ್ರೆ ನೀವು ಪ್ರಾಬ್ಲಮ್ಸ್ ನಲ್ಲಿ ದಿನ ಮುಳುಗಿ ತೇಲ್ತಾ ಇದ್ದೀರಾ ಆ ತರ ಇಶ್ಯೂಸ್ ಇದೆ ಇಲ್ಲಿ ಎಮೋಷನಲಿ ನಾನು ಹೇಳಿದಾಗೆ ಫೈನಾನ್ಷಿಯಲಿ ಲಾಸ್ ಲಾಸ್ ಅಂಡ್ ಪೇನ್ ಕಾರ್ಡ್ ಅಂತ ಹೇಳ್ತೀವಿ 5 ಇಸ್ ಅನ್ ಆಡ್ ನಂಬರ್ ಇಟ್ಸ್ ನಾಟ್ ಅ ಗುಡ್ ಕಾರ್ಡ್ ಅಟ್ ಆಲ್ ಇದು ನಿಮ್ಮ ಎಮೋಷನಲ್ ಕನೆಕ್ಷನ್ ಆಗಿದೆ ಇಬ್ರು ಕೂಡ ಒಂದು ಕೇಜ್ಡ್ ಎನರ್ಜಿ ಆಗಿದೆ ಇದು ಅಂಡ್ ಅಗೇನ್ ದಿಸ್ ಇಸ್ ನಾಟ್ ಅ ವಂಡರ್ಫುಲ್ ಕಾರ್ಡ್ ಫಾರ್ ದ ರಿಲೇಶನ್ಶಿಪ್ ಅದಾದ ನಂತರ ಫಿಸಿಕಲ್ ಕಂಪ್ಯಾಟಿಬಿಲಿಟಿ ಏನು ಇಲ್ಲ ನಥಿಂಗ್ ಇಸ್ देयर ಫಿಸಿಕಲಿ ನೀವಿಬ್ರು ಕ್ಲೋಸ್ ಆಗಿಲ್ಲ ಆ ತರ ಬರ್ತಾ ಇದೆ ಕಾರ್ಡ್ ಸೋ ಹಿಯರ್ ಮೆಂಟಲ್ ಕಂಪ್ಯಾಟಿಬಿಲಿಟಿ ಸಮ್ವೇರ್ ಯು ಬೋತ್ ಆರ್ ಥಿಂಕಿಂಗ್ ಟು ಮೂವ್ ಅವೇ ಓಕೆ ಇದು ಹಾಗೆ ಕಾಣ್ತಾ ಇದೆ ನನಗೆ ಏನು ಇದೆಯೋ ಅದನ್ನೇ ಹೇಳಬೇಕು ಆದ್ರೆ ಸಮ್ವೇರ್ ನೀವು ಅಥವಾ ನಿಮ್ಮ ಪಾರ್ಟನರ್ ಈ ಕನೆಕ್ಷನ್ ನಾ ಎಂಡ್ ಮಾಡಬೇಕು ಸಾಕಾಗಿದೆ ಆ ತರ ಒಂದು ಸ್ಥಿತಿಗೆ ಬಂದಿದ್ದೀರಾ ಕಿಂಗ್ ಆಫ್ ಸ್ವಾರ್ಡ್ಸ್ ಸೋ ಇದು ಫ್ಯೂಚರ್ ಆಗಿದೆ ಏನು ಅರ್ಥ ಅಂದ್ರೆ ಆ ವ್ಯಕ್ತಿ ಬದಲಾಗೋದಿಲ್ಲ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮಗೆ ಕೊಡೋದಿಲ್ಲ ನೀವು ಯಾರ ಬಗ್ಗೆ ಇವಾಗ ರೀಡಿಂಗ್ ತಗೊಳ್ತಾ ಇದ್ದೀರಾ ಆ ವ್ಯಕ್ತಿ ಹಾಗೆ ಇರ್ತಾರೆ ಹಾಗೆ ನೋವು ಕೊಡ್ತಾರೆ ಹಾಗೆ ನಿಮಗೆ ಇಶ್ಯೂಸ್ ನಿಮ್ಮಲ್ಲೇ ಇದೆ ಅಂತ ಭಾವನೆ ಕೊಡ್ತಾರೆ ಸೋ ದಿಸ್ ಲುಕ್ಸ್ ಆಕ್ಚುಲಿ ಲೈಕ್ ಅ ನಾರ್ಸಿಸಿಸ್ಟಿಕ್ ರೀಡಿಂಗ್ ಫಾರ್ ಮೀ ಅಂದ್ರೆ ನಿಮ್ಮನ್ನೇ ಎಲ್ಲದಕ್ಕೂ ಬ್ಲೇಮ್ ಮಾಡ್ತಾ ಇದ್ದಾರೆ ಹಾಗೂ ನೀವೇ ಸರಿ ಇಲ್ಲ ಅಂತ ಕೂಡ ವಾದಿಸ್ತಾ ಇದ್ದಾರೆ ಸೋ ಈ ಡ್ರಾಮಾ ಕಂಟಿನ್ಯೂ ಆಗುತ್ತೆ ಆದ್ರೆ ನಿಮಗೆ ಬೇಕಾ ಬೇಡವಾ ಅನ್ನೋ ಡಿಸಿಷನ್ ನೀವೇ ತಗೋಬೇಕಾಗುತ್ತೆ ಬೇಕು ಅಂದ್ರೆ ಇದನ್ನ ನೀವು ಅನುಭವಿಸಬೇಕಾಗುತ್ತೆ ಬೇಡ ಅಂದ್ರೆ ಹೊಸ ಲೈಫ್ ಖಂಡಿತವಾಗ್ಲೂ ನಿಮಗಿದೆ ಬಿಕಾಸ್ ದ ವರ್ಲ್ಡ್ ಬಂದಿರೋದ್ರಿಂದ ನಿಮಗೆ ಹೊಸದಾದ ಲೈಫ್ ತೆರೆದಿದೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಯೂನಿವರ್ಸ್ ಕೊಡ್ತಾ ಇರೋ ಮೆಸೇಜ್ ಆಗಿದೆ ಸೊ ದಟ್ ವಾಸ್ ಯೋರ್ ರೀಡಿಂಗ್ ಐ ಹೋಪ್ ಇಟ್ ಹೆಲ್ಪ್ಡ್ ಯು ಟೇಕ್ ಕೇರ್ ಥ್ಯಾಂಕ್ ಯು